ಸಾಧಾರಣವಾಗಿ ಒಂದು 100ರಲ್ಲಿ 90 ಭಾಗದ ಜನಕ್ಕಾದರೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಇದನ್ನು ವಾತದೋಷ ಅಂತ ಹೇಳಿ ನಾವು ಕರಿತೀವಿ. ಈ ವಾಯುವಿನಿಂದ ಉಂಟಾಗುವಂತಹ ಉಪದ್ರವಗಳು ಹೇಗೆ ಉಂಟಾಗುತ್ತೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರಗಳೇನು, ಇದೆಲ್ಲವನ್ನು ಕೂಡ ನಾವು ಈ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗೋಣ. ಇವತ್ತು ಮೊಟ್ಟ ಮೊದಲಿಗೆ ನಾವು ಈ ವಾಯುವಿನ ಉಪದ್ರವ ಹೇಗೆ ಬರುತ್ತೆ, ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವನ್ನು ಇವತ್ತು ತಿಳ್ಕೊಳ್ಳೋಣ. ಈ ವಾತದೋಷದಿಂದ ಉಂಟಾಗ್ತಕ್ಕಂತಹ ಈ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆ ಎಲ್ಲರನ್ನು ಕಾಡುವಂಥದ್ದು. ಇದಕ್ಕೆ ಕಾರಣಗಳು 100 ಇರುವಂಥದ್ದಿದೆ. ಸಾಧಾರಣವಾಗಿ ಬರುವಂತಹ ಅನೇಕ ರೋಗಿಗಳಲ್ಲಿ ಎಲ್ಲರ ಪ್ರಶ್ನೆ ಏನಾಗಿರುತ್ತೆ ಅಂದರೆ, ಬರುವಾಗಲೇ ಯೋ ಡಾಕ್ಟ್ರೇ ನಮ್ಗೆ ಯಾವಾಗಲೂ ಹೊಟ್ಟೆಯಲ್ಲಿ ಗುಡುಗುಡು ಗುಡ ಅನ್ನೋ ಶಬ್ದ ಬರ್ತಾ ಇರುತ್ತೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನಮ್ಮ ಹೊಟ್ಟೆ ಒಳ್ಳೆ ಬೆಲೂನ್ ಥರ ಊದ್ಕೊಂಡು ಉಬ್ಬರಿಸ್ಕೊಂಡಿರುತ್ತೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಎದೆಯಲ್ಲಿ ಯಾವಾಗಲೂ ಉರಿ ಉರಿ ಆಗುತ್ತೆ, ಆಹಾರ ಸೇವನೆ ಮಾಡೋದೇ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಯಾವಾಗ ನೋಡಲಿ ಹೊಟ್ಟೆ ತುಂಬಿದೆಯೇನೋ ಅನ್ನುವಂತಹ ಒಂದು ಫೀಲಿಂಗ್ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನನ್ನ ಮಗು ತುಂಬ ಒಂದು 7-8 ವರ್ಷದವನು, ಸಣ್ಣವ ಇದ್ದಾನೆ, ಅವನಿಗೆ ಈಗಲೇನೇ ಗ್ಯಾಸ್ ಟ್ರಬಲ್ ಬಂದುಬಿಟ್ಟಿದೆ, ಅವನಿಗೆ ಶಾಲೆಯಲ್ಲಿ ಕೂತ್ಕೊಂಡಾಗ ಯಾವಾಗಲೂ ಈ ಗ್ಯಾಸ್ ಹೊರಗಡೆ ಹೋಗ್ತಾ ಇರುತ್ತೆ, ಅದರಿಂದಾಗಿ ಉಂಟಾಗುವಂತಹ ಶಬ್ದದಿಂದ ಜೊತೆಯಲ್ಲಿರುವಂತಹ ಮಕ್ಕಳೆಲ್ಲರೂ ಕೂಡ ಅವನನ್ನು ಹಾಸ್ಯ ಮಾಡ್ತಾರೆ ಅಂತ ಕೆಲವರು ತಂದೆ ತಾಯಿಗಳು ಬಹಳ ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ತಾರೆ. ಇನ್ನು ಕೆಲವರು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಈ ರೀತಿ ಹೆಚ್ಚಿನ ಗಾಳಿ ಆಗಿಂದಾಗೆ ಹೊರಗಡೆ ಹೋಗ್ತಾ ಇರುತ್ತೆ, ಅದರಿಂದಾಗಿ ನಮಗೆ ತುಂಬ ಮುಜುಗರ ಆಗುತ್ತೆ, ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ತುಂಬ ಕೆಟ್ಟ ವಾಸನೆಯಿಂದ ಕೂಡಿರುತ್ತೆ. ಹೀಗೆ ಈ ಗ್ಯಾಸ್ಟ್ರಿಕ್ಕಿನ ಪ್ರಶ್ನೆಗಳು ಎಷ್ಟು ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಸಮಸ್ಯೆಗಳು. ಎಷ್ಟೋ ಜನಕ್ಕೆ ಊಟ ತಿಂಡಿಯನ್ನು ಮಾಡೋದೇ ಬಹಳ ಕಷ್ಟಕರವಾಗಿರ್ತಕ್ಕಂತಹ ಸನ್ನಿವೇಶಗಳಿದೆ. ಹಾಗಾದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಇಷ್ಟೊಂದು ಸಮಸ್ಯೆಯನ್ನು ಕೊಡ್ತಾ ಇದೆ, ಹೇಗೆ ಇದು ಬರ್ತಾ ಇದೆ ನಮಗೆ, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಬೇಕು. ನೋಡಿ, ನಾವು ತೆಗೆದುಕೊಳ್ತಕ್ಕಂತಹ ಆಹಾರ, ನೀವು ಯಾವುದೇ ಆಹಾರವನ್ನಾದರೂ ಸೇವನೆ ಮಾಡಿ, ಸೇವನೆ ಮಾಡಿದ ಮೇಲೆ ಅದು ಸಂಪೂರ್ಣವಾಗಿ ಜೀರ್ಣವಾಗಬೇಕು. ಅದು ಜೀರ್ಣವಾಗದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗದೇ ಇದ್ದಾಗ ಜಠರದಲ್ಲಿ ಮತ್ತು ಕರುಳಿನಲ್ಲಿ ಎಲ್ಲವೂ ಕೂಡ ಈ ವಾಯು ಶೇಖರಣೆಯಾಗುತ್ತೆ. ಈ ವಾಯು ಶೇಖರಣೆಯಾದಾಗ ಆ ವಾಯು ತಾನು ಅಲ್ಲಿ ಯಾವಾಗ ಸ್ವಲ್ಪ ಕಾಲ ಜಾಸ್ತಿ ಅಲ್ಲಿ ಶೇಖರಣೆಯಾಗಿರುತ್ತೆ, ಅದು ಒಂದು ರೀತಿಯ ಹುಳಿಯಾದಂತಹ ಒಂದು ದ್ರವವನ್ನು ಉತ್ಪತ್ತಿಯನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ರೀತಿ ಫರ್ಮೆಂಟೇಷನ್ ಅಂತ ಏನು ಕರಿತೀವಿ, ಆ ರೀತಿ ಆದಾಗ ಇದು ದುರ್ನಾತದಿಂದ ಕೂಡಿರ್ತಕ್ಕಂತಹ ವಾಯುವಾಗುತ್ತೆ. ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗೋದಕ್ಕೆ ಶುರುವಾಗುತ್ತೆ. ನಾವು ತಿಂದಂತಹ ಆಹಾರ ಯಾವಾಗ ಸಂಪೂರ್ಣವಾಗಿ ಜೀರ್ಣವಾಗುತ್ತೆ, ಜೀರ್ಣವಾದಾಗ ಅದು ಒಂದು ರೀತಿಯ ಗ್ಲೂಕೋಸನ್ನು ಮತ್ತು ಅಮೈನೋ ಆಸಿಡ್ಸನ್ನು ಬಿಡುಗಡೆಯನ್ನು ಮಾಡುತ್ತೆ. ಇದು ಬಿಡುಗಡೆ ಮಾಡಿದಂತಹ ಈ ಒಂದು ಅಂಶಗಳು ತಾವು ಸರಿಯಾಗಿ ವಿಭಜಿತವಾಗಬೇಕಾಗತ್ತೆ. ಆ ವಿಭಜನೆ ಆಗುವಾಗ, ಸರಿಯಾಗಿ ವಿಭಜನೆ ಆಗದೇ ಇದ್ದಾಗ, ಹಾಗೆ ಉಳ್ಕೊಂಡಾಗ ಅದು ನಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಮತ್ತು ಈ ಕೆಲವು ಈ ವಿಭಜನೆಯ ಕಾಲದಲ್ಲಿ ಕೆಲವು ಎನ್ಝೈಮ್ಸ್ ಉತ್ಪತ್ತಿಯಾಗುತ್ತೆ. ಕೆಲವೊಮ್ಮೆ ಇದು ಉತ್ಪತ್ತಿಯೇ ಆಗೋದಿಲ್ಲ, ಕೆಲವೊಮ್ಮೆ ಉತ್ಪತ್ತಿ ಆದದ್ದು ಕೂಡ ಸರಿಯಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡೋದಿಲ್ಲ. ಹೀಗೆಲ್ಲ ಆಗೋದ್ರಿಂದ ನಮಗೆ ಈ ಒಂದು ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಉತ್ಪತ್ತಿಯಾಗುವಂಥದ್ದು. ಈ ವಿಭಜಿಸಲ್ಪಟ್ಟಂತಹ ಆಹಾರ ಏನಿದೆ ಅದು ಸಂಪೂರ್ಣವಾಗಿ ವಿಭಜಿತವಾಗದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ. ಇದು ಸಣ್ಣ ಕರುಳಿಗೆ ಬರುತ್ತೆ, ನಂತರ ದೊಡ್ಡ ಕರುಳಿಗೆ ಬರುತ್ತೆ. ಅಲ್ಲಿಂದ ಈ ಸಮಸ್ಯೆಗಳು ಸರಿಯಾಗಿ ಸಂಪೂರ್ಣವಾಗಿ ಅದು ಜೀರ್ಣಕ್ರಿಯೆ ಆಗಿದ್ದೇ ಆದರೆ ಅದು ಸುಲಭವಾಗಿ ಮಲವಾಗಿ ವಿಸರ್ಜನೆಯಾಗಿ ಹೋಗುತ್ತೆ. ಯಾವಾಗ ಸಂಪೂರ್ಣವಾಗಿ ಇದು ವಿಭಜಿಸಲ್ಪಡೋದಿಲ್ಲ, ಜೀರ್ಣಕ್ರಿಯೆ ಸರಿಯಾಗಿ ಪೂರ್ಣಗೊಳ್ಳೋದಿಲ್ಲ, ಆವಾಗ ಅದು ಶರೀರದ ಕೆಲವು ಭಾಗದಲ್ಲಿಯೇ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ. ಆ ಉಳಿದಂತಹ ಪದಾರ್ಥ ಯಾವುದು ಸಂಪೂರ್ಣವಾಗಿ ಮಲವಿಸರ್ಜನೆ ಆಗದಿರ ಉಳಿಯತ್ತೆ, ಅದು ಉಳಿದ ನಂತರ ಕೆಲವು ನಾವು ಯಾವುದೇ ಆಹಾರ ಸೇವನೆ ಮಾಡಲಿ 24 ಗಂಟೆಯ ಮೇಲೆ ಒಂದು ಸ್ವಲ್ಪವೂ ಕೂಡ ಶರೀರದ ಒಳಗೆ ಉಳಿಬಾರ್ದು, ಅದು ಹೊರಕ್ಕೆ ಹೊರಟೋಗ್ಬಿಡಬೇಕು.
ಹೋಗಲಿಲ್ಲ ಅಂದಾಗ ಅದು ಹುಳಿ ರಸವಾಗಿ ಉತ್ಪತ್ತಿಯಾಗತ್ತೆ. ಅದು ಏನಾಗುತ್ತೆ, ದಿನೇ ದಿನೇ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕೊಳೆಯುವಿಕೆಯಿಂದ ಉಂಟಾಗುವಂತಹ ಈ ಒಂದು ಗಾಳಿಯೇ ನಾವು ವಾಯು ಅಂತ ಹೇಳಿ ಕರೆಯುವಂಥದ್ದು. ಅದು ಶೀಘ್ರವಾಗಿ ಆ ವಾಯು ಹೊರಕ್ಕೆ ಹೊರಟು ಹೋದರೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಆ ವಾಯುವು ಅಲ್ಲಿಯೇ ಉಳಿದಾಗ ಸಮಸ್ಯೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಈಗ ಆರೋಗ್ಯಕರವಾಗಿರೋರಲ್ಲೂ ಕೂಡ ಅನೇಕ ಬಾರಿ ವಾಯು ಹೋಗ್ತಾ ಇರುತ್ತೆ, ಅದು ವಾಸನೆಯಿಂದ ಕೂಡಿರೋದಿಲ್ಲ, ಅದು ಸಹಜವಾಗಿ ಇರತಕ್ಕಂಥದ್ದು, ಅದೇನು ಕಾಯಿಲೆ ಅಲ್ಲ. ಆದರೆ ಇದು ಯಾವಾಗ ಒಂದು ರೀತಿಯ ಕೆಟ್ಟ ವಾಸನೆಯಿಂದ ಕೂಡಿರತಕ್ಕಂತಹ ಗಾಳಿ ಹೊರಗೆ ಹೋಗೋದಕ್ಕೆ ಶುರುವಾಗುತ್ತೆ, ಅದು ಅನಾರೋಗ್ಯವನ್ನು ಸೃಷ್ಟಿಯನ್ನು ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಜೀರ್ಣಕ್ರಿಯೆ ಅನ್ನುವಂತಹ ಈ ಒಂದು ಸೈಕಲ್ ಏನಿದೆ ಅದು ಸರಿಯಾಗಿ ನಡಿಬೇಕು. ಅದು ಸರಿಯಾಗಿ ನಡೆದ ನಂತರ ಆಹಾರದ ರಸವೆಲ್ಲವೂ ಕೂಡ ರಕ್ತಗತವಾಗಬೇಕು. ಉಳಿದಂತಹ ಯಾವ ತ್ಯಾಜ್ಯ ವಸ್ತುಗಳಿರುತ್ತೆ ಅದೆಲ್ಲವೂ ಕೂಡ ವಿಸರ್ಜನೆಯಾಗಬೇಕು. ಈ ಎರಡೂ ಕೆಲಸ ಸರಿಯಾಗಿ ನಡೆದದ್ದೇ ಆದರೆ ವ್ಯಕ್ತಿ ಆರೋಗ್ಯಕರವಾಗಿರ್ತಾನೆ. ಅವನಿಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ, ಅದು ಮುಂದೆ ಮುಂದೆ ಇದೇ ಗ್ಯಾಸ್ಟ್ರಿಕ್ಕು ದಿನೇ 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 ಹೆಚ್ಚಾಗ್ತಾ ಹೋದಂತೆಲ್ಲ ಅದು ಆ್ಯಸಿಡ್ಡಾಗಿ ಫಾರಮ್ ಆಗುತ್ತೆ, ಆ್ಯಸಿಡಿಕ್ ಆಗಿ ಅದು ಹೊಟ್ಟೆಯಲ್ಲಿ ಉಳಿಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಮೊದಲು ಪ್ರಾರಂಭವಾದಂತಹ ಅಜೀರ್ಣ, ನಂತರ ಗ್ಯಾಸ್ಟ್ರಿಕ್ ಆಗುತ್ತೆ, ನಂತರದ ದಿನಗಳಲ್ಲಿ ಆ್ಯಸಿಡಿಟಿ ಆಗುತ್ತೆ, ನಂತರದ ದಿನಗಳಲ್ಲಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗೋದಕ್ಕೆ ಶುರುವಾಗುತ್ತೆ. ಇವೆಲ್ಲ ತೀವ್ರವಾದಂತಹ ಸಮಸ್ಯೆಗಳಾಗುತ್ತೆ. ಆದ್ದರಿಂದ ನಾವು ಪ್ರಾರಂಭಿಕ ಹಂತದಲ್ಲಿ ಅಂದರೆ ಜೀರ್ಣಕ್ರಿಯೆಯ ಹಂತದಲ್ಲಿಯೇ ಇದನ್ನು ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ಏನು ಬೇಕೋ ಅದನ್ನು ಸರಿಯಾಗಿ ಪೂರೈಕೆಯನ್ನು ಮಾಡಬೇಕು. ಹೀಗೆ ಮಾಡೋದರಿಂದ ಮನುಷ್ಯನ ಆರೋಗ್ಯ ಉತ್ತಮವಾಗುತ್ತೆ. ಈ ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣಗಳೇನು, ಆ ಕಾರಣಗಳು ಯಾವ್ಯಾವ ರೂಪದಲ್ಲಿ ನಾವು ನಮ್ಮ ಅಭ್ಯಾಸಗಳಿಂದ ಈ ಸಮಸ್ಯೆ ಬರುತ್ತೆ, ಅದಕ್ಕೆ ಪರಿಹಾರಗಳೇನು, ಅದೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.